ನಾನು ಹೇಳ್ತಾ ಇದ್ದೀನಲ್ಲ, ಬೆಂಕಿ ಹಚ್ಚೋ ಕೆಲಸನ ಇವತ್ತು ಶಾಲೆಯ ಸಮವಸ್ತ್ರವನ್ನು ಕಡ್ಡಾಯ ಮಾಡಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಕಾನೂನಿಗೆ ವಿರುದ್ಧವಾದಂತಹ ಮನಸ್ಥಿತಿಯನ್ನು ತೋರೋ ಮುಖಾಂತರವಾಗಿ ತಂದವ್ರು ಯಾರು? ಅವ್ರಿಗೆ ಬುದ್ಧಿ ಹೇಳಬೇಕು. ಅದು ಬಿಟ್ಟು ಇವತ್ತು ಕಾನೂನನ್ನು ಅನ್ವಯ ಮಾಡಿದ ಕೂಡಲೇ ಅವ್ರ ಮೇಲೇ ನೀವು ಕಿಡಿ ಹಚ್ತಾ ಇದ್ದೀರಿ ಅಥವಾ ಬೆಂಕಿ ಹಚ್ತಾ ಇದ್ದೀರಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಎಷ್ಟು ಮಟ್ಟಿಗೆ ಸರಿ ನೀವೇ ಯೋಚನೆಯನ್ನು ಮಾಡಿ. ಆವತ್ತು ಆ ಮಕ್ಕಳು ಅಲ್ಲಿ ಉಡುಪಿಯ ಶಾಲೆಯ ಮಕ್ಕಳು ಸಮವಸ್ತ್ರಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಯವರು ಸಿದ್ದರಾಮಯ್ಯನವರು ಹೇಳಿದರೆ ಸಮಸ್ಯೆ ಅಲ್ಲೇ ಮುಗಿದೋಗ್ತಿತ್ತು. ಅದಿಷ್ಟು ಉಲ್ಬಣ ಆಗಲಿಕ್ಕೆ ಅವರಿಗೆ ಕಾನೂನು ಸಂವಿಧಾನ ಅಂತ ಹೇಳಿ ಸುಳ್ಳು ಸುಳ್ಳೇ ಮಾತನಾಡಿ ಅವರಿಗೆ ಚಿತಾವಣೆ ಕೊಟ್ಟವ್ರು ಯಾರು? ಆ ಚಿತಾವಣೆ ಕೊಡುವ ಮುಖಾಂತರವಾಗಿ ಇಷ್ಟು ದೊಡ್ಡ ಸಮಸ್ಯೆ ಆಗಿ ಇವತ್ತೇನೋ ಅಲ್ಕೈದನೋ ಪ್ರತಿಕ್ರಿಯೆ ಕೊಡೋ ಮಟ್ಟಕ್ಕೆ ಪರಿಸ್ಥಿತಿಯನ್ನು ಉಲ್ಬಣ ಮಾಡಿದ್ದಾರು. ಇವರೇ ತಾನೆ ಅವತ್ತು ಹೇಳ್ಬೋದಿತ್ತಲ್ಲ, ಬುದ್ಧಿವಾದ ಹೇಳ್ಬೋದಿತ್ತಲ್ವ? ಜಗತ್ತಿನಲ್ಲಿ ಎಲ್ಲ ಕಡೆಯೂ ಕೂಡ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಅನ್ನೋದು ಕಡ್ಡಾಯವಾಗಿದೆ. ಅದೇನು ನಮ್ಮ ಕರ್ನಾಟಕದಲ್ಲಿ ಏನು ಹೊಸದಾಗಿರಲಿಲ್ಲ, ಸಮವಸ್ತ್ರ ಸಂಹಿತೆಗೆ ಅನುಗುಣವಾಗಿ ನಡ್ಕೊಳ್ಳಿ ಅಂತ ಅವತ್ತೇ ಹೇಳಿದ್ರೆ ಮುಗ್ದೆ ಹೋಗಿತ್ತಲ್ಲ.